ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿ ಮಂಗಳವಾರ ರಾಜ್ಯ ಮಟ್ಟದ ಸಮಾವೇಶ ಆಯೋಜಿಸಲಾಗಿತ್ತು. ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಿಗೆ ರಕ್ಷಣೆ ಹಾಗೂ ನ್ಯಾಯ ನೀಡಬೇಕು, ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಸಮಾವೇಶದಲ್ಲಿ ಆಗ್ರಹಿಸಲಾಯಿತು. ಇತ್ತೀಚೆಗೆ ಹಾಸನದಲ್ಲಿ ಆಘಾತಕಾರಿಯಾದಂತಹ ಘಟನೆಗಳು ಬೆಳಕಿಗೆ ಬಂದಿದ್ದು, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಹಾಲಿ ಸಂಸದರು ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ವಿಕೃತ ರೀತಿಯಲ್ಲಿ ದೌರ್ಜನ್ಯ ಎಸಗಿರೋದು ವಿಷಾದನೀಯ. ಈ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ತನಿಖೆಯನ್ನ ಸಮರೋಪಾದಿಯಲ್ಲಿ ಪೂರ್ಣಗೊಳಿಸಿ ಅಪರಾಧಿಗಳಿಗೆ ಉಗ್ರ ಶಿಕ್ಷೆ ನೀಡಬೇಕು. ಸಂತ್ರಸ್ತರಿಗೆ ಆಪ್ತ ಸಮಾಲೋಚಕರನ್ನ ನೇಮಿಸಿ ಅಗತ್ಯ ವೈದ್ಯಕೀಯ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಸಂತ್ರಸ್ತ ಮಹಿಳೆಯರಿಗೆ ಸೂಕ್ತ ಭದ್ರತೆಯನ್ನು ಖಾತ್ರಿಪಡಿಸಬೇಕು. ದೌರ್ಜನ್ಯ ದೃಶ್ಯಗಳನ್ನು ಒಳಗೊಂಡ ಪೆನ್ಡ್ರೈವ್ಗಳನ್ನು ಹಾಸನದ ಬೀದಿಗಳಲ್ಲಿ ಬಿಸಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಹಕ್ಕೊತ್ತಾಯಗಳು ಸಮಾವೇಶದಲ್ಲಿ ಕೇಳಿಬಂತು. ಈ ವೇಳೆ ಹೈಕೋರ್ಟ್ ವಕೀಲ ಸಿಎಚ್ ಹನುಮಂತರಾಯ ಅವರು ಮಾತನಾಡಿ, ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಹಾಕಲು 41 ಸೆಕ್ಷನ್ಗಳಿದ್ದು, ಮಹಿಳೆಯರ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಕೇವಲ 24 ಸೆಕ್ಷನ್ಗಳಷ್ಟೇ ಇದೆ, ನಾವೆಲ್ಲಿದ್ದೇವೆ ಅಂತ ಪ್ರಶ್ನಿಸಿದರು. ಈ ಪ್ರಕರಣವು ಹಲವಾರು ಮಗ್ಗಲುಗಳನ್ನು ಆಯಾಮಗಳನ್ನು ಹೊಂದಿದೆ. ಆರೋಪಿಗಳಾಗಿರುವ ತಂದೆ ಮಗನ ಅಪರಾಧಗಳನ್ನು ನಿರೂಪಿಸುವಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳೆರಡು ಜವಾಬ್ದಾರರು ಅಂತ ಸ್ಪಷ್ಟಪಡಿಸಿದರು. ಹಾಗಾದರೆ ಗೌರ್ನಮೆಂಟು ಒಂದು ಸ್ಕೀಮನ್ನು ಈಗ ಮಾಡಬೇಕಾಗ್ತದೆ. ಅಫೆನ್ಸು ಪ್ರೂವ್ ಆದರೆ ಆಕೆಗೆ ಒಂದಷ್ಟು ಕಂಪನ್ಸೇಷನ್ ಕೊಡೋದಕ್ಕೆ ಅವಕಾಶ ಇದೆ. ಅದೆಲ್ಲ ಎಷ್ಟು? 25,000, 50,000, ಲಕ್ಷ ಮೀರಿದಂತೆ. ಏನಾಗುತ್ತೆ? ಎಷ್ಟು ಕಾಲ ಸಂಭಾಳಿಸಬಹುದಕ್ಕೆ ಸಾಧ್ಯ? ಈಗ ಇನ್ ಮುಂದಿನ ಸಭೆಗಳಲ್ಲಿ ತಾವುಗಳು, ಅನಂತರ ಆಫೀಸ್ ಬೇರರ್ಸು ಒಂದು ವಿಚಾರವನ್ನೇ ಎತ್ತಿಡಿಬೇಕಾಗ್ತದೆ. ಈ ರೀತಿ ದಿಕ್ಕುಗೆಟ್ಟಂಥ ಮಹಿಳೆಗೆ ಅಥವಾ ಸಂಸಾರದಿಂದ ಹೊರಬಿದ್ದಂಥ, ಮನೆಯಿಂದ ಹೊರಬಿದ್ದಂಥ ಮಹಿಳೆಗೆ ಸರ್ಕಾರ ಒಂದು ಸ್ಕೀಮನ್ನು ರಚನೆ ಮಾಡಬೇಕು. ಇಂಥವರನ್ನು ಸರ್ಕಾರ ನೋಡ್ಕೋಬೇಕು, ಅವರ ಮಕ್ಕಳನ್ನು ಮತ್ತು ಅವುಗಳನ್ನು. ಮಕ್ಕಳು 18 ವರ್ಷ ಆಗುವವರಿಗೆ ಅವರಿಗೆ ಸಂಬಂಧಪಟ್ಟಂಥ ಎಜುಕೇಷನ್ನು ಇದೆಲ್ಲವನ್ನು ಒಂದು. ಈಗ ಬೇರೆ ಬೇರೆ ರೀತಿ ಹೋಮ್ಗಳಿವೆ ನೋಡಿ, ಓಲ್ಡ್ ಏಜ್ ಹೋಮು, ಬೇರೆ ಬೇರೆ ರೀತಿ ಹೋಮ್ಗಳಿವೆ. ಅನಂತರ ಯಾವುದಾದ್ರೂ ಕ್ರಿಮಿನಲ್ ಕೇಸ್ನಲ್ಲಿ ಒಂದು ಮಹಿಳೆ ಅರೆಸ್ಟ್ ಆದರೆ, ಆರೋಪಿಯಾಗಿ ಅರೆಸ್ಟ್ ಆದರೆ ಆಕೆಗೆ ರಿಮಾಂಡ್ ಹೋಮ್ಗಳಿವೆ, ಮತ್ತು ಬೇರೆ ಥರ ಅನೇಕ ಹೋಮ್ಗಳಿವೆ. ಆ ರೀತಿಯಾದಂಥ ಆಶ್ರಯ ಕೊಡ್ತಕ್ಕಂಥ ಹೋಮ್ಗಳಿವೆ. ಇಂತಹ ಮಹಿಳೆಯರಿಗೆ ಅವರು ಜೀವಿತದಲ್ಲಿ ಆಶ್ರಯವನ್ನು ಕೊಡೋದಕ್ಕೆ ಸರ್ಕಾರ ಒಂದು ಹೊಸ ಸ್ಕೀಮನ್ನು ರೂಪಿಸಬೇಕಾದ್ದು ಇದೆ. ಈ ಪ್ರಕರಣ ನಿಮ್ಮ ಹೋರಾಟದ ಪರವಾಗಿ ಅಥವಾ ನಿಮ್ಮ ಹೋರಾಟದ ಕಾರಣದಿಂದಾಗಿ ಅಂಥ ಒಂದು ವಿಚಾರಕ್ಕೆ ಬಾಗಿಲನ್ನು ತೆರೆಸೋದಾದರೆ ನೀವು ಪಡುವಂತಹ ಕಷ್ಟ, ನೀವು ಇಟ್ಕೊಂಡಿರ್ತಕ್ಕಂಥ ಆಶಯ ಇದೆಯಲ್ಲ ಇದರಲ್ಲಿ, ಇದು ಒಂದು ಇದಕ್ಕೆ ಒಂದು ಅರ್ಥಪೂರ್ಣ ಒಂದು ಅರ್ಥ ಇರುತ್ತೆ, ಅರ್ಥಪೂರ್ಣವಾಗಿ ಕಾಣಿಸುತ್ತೆ ಕೇಳೋವರಿಗೆ ಅನಂತರ ಅವರ ಸಹಕಾರವನ್ನು ನೀವು ಪಡೆಯೋ ವಿಚಾರದಲ್ಲಿ ಅಂತ ಹೇಳಿ ನಾನು ಭಾವಿಸೋನಾಗಿದ್ದೇನೆ ಅಂತ ತಿಳಿತಾ. ಆರೋಪಿಗಳಾದ ರೇವಣ್ಣ ಅವರನ್ನ ಮ್ಯಾಜಿಸ್ಟ್ರೇಟರ್ ಮುಂದೆ ನಿಲ್ಲಿಸಿದಾಗ ನೀಡುವ ಸ್ಪಷ್ಟೀಕರಣ ನಿಜವಾಗಿದ್ದಾಗಿರುತ್ತೆ. ನಂತರದ ಸ್ಪಷ್ಟೀಕರಣಗಳು ಅವರ ವಕೀಲರ ಮಾತುಗಳಾಗಿರುತ್ತೆ. ತನಿಖಾ ತಂಡವು ಆಘಾತಕ್ಕೊಳಗಾದ ಸಂತ್ರಸ್ತರಿಗೆ ಅವರ ಸ್ಪಷ್ಟೀಕರಣ ನೀಡಲು ಸಾಕಷ್ಟು ಕಾಲಾವಕಾಶವನ್ನು ನೀಡಬೇಕಾಗತ್ತೆ ಎಂಬುದರ ಅಗತ್ಯವನ್ನು ಮನಗಣಬೇಕಾಗತ್ತೆ ಅಂತ ವಿವರಿಸಿದರು. ಸಂತ್ರಸ್ತೆಯರ ಐಡೆಂಟಿಟಿ ಬಟಾಬಯಲಾಗಿರೋದು ಅವರ ಭವಿಷ್ಯದ ಪ್ರಶ್ನೆಯಾಗಿದೆ. ಹಾಗಾಗಿ ಸಂತ್ರಸ್ತೆಯರಿಗೆ ಪುನರ್ವಸತಿ ಕಲ್ಪಿಸುವಂತೆ ಮಹಿಳಾ ಸಂಘಟನೆಗಳು ಒತ್ತಾಯಕ್ಕೆ ತರಬೇಕೆಂಬ ಸಲಹೆ ನೀಡಿದರು. ನಿವೃತ್ತ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಸುಧಾ ಕಾಮತ್ ಅವರು ಮಾತನಾಡಿ, ಪ್ರಜ್ವಲ್ ರೇವಣ್ಣ ಕೇವಲ ಅತ್ಯಾಚಾರಿಯಲ್ಲ, ವಿಕೃತಕಾಮಿ. ಅತ್ಯಾಚಾರದ ಎಸಗುವುದಷ್ಟೇ ಅಲ್ಲದೆ ಅದನ್ನು ವಿಡಿಯೋ ಮಾಡಿಟ್ಟುಕೊಂಡು ಹೆಣ್ಣು ಮಕ್ಕಳನ್ನು ಬ್ಲ್ಯಾಕ್ ಮೇಲ್ ಮಾಡಲು ಬಳಸ್ತಾ ಇದ್ದ. ಪೆನ್ಡ್ರೈವ್ಗಳ ಮೂಲಕ ಈ ವಿಡಿಯೋಗಳು ಹಾಸನದ ಬೀದಿಗಳಲ್ಲಿ ಸಿಗುವಂತಾಗಿದ್ದರಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಮಾನಹರಣವಾಗಿದೆ ಅಂತ ಹೇಳಿದರು. ಹೆಣ್ಣು ಮಕ್ಕಳ ಶೀಲವನ್ನು ವೈಭವೀಕರಿಸುತ್ತಿರುವ ಈ ಸಮಾಜದಲ್ಲಿ ಅವರ ಮೇಲಿನ ಅತ್ಯಾಚಾರವಾದರೆ ಅತ್ಯಾಚಾರ ಮಾಡಿದ ಪುರುಷನಿಗೆ ಯಾವುದೇ ಶಿಕ್ಷೆಯಾಗದೆ ಆಕೆಯನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ವ್ಯಾಪಕವಾಗಿ ಹರಡುತ್ತಿರುವ ಅಶ್ಲೀಲತೆ ಮನುಷ್ಯನಲ್ಲಿರುವ ಸೂಕ್ಷ್ಮ ಸಂವೇದನೆಗಳನ್ನು ನಾಶಗೊಳಿಸ್ತಾ ಇದೆ. ಇದಕ್ಕೆ ಬಲಿಯಾಗದೆ ವಿದ್ಯಾರ್ಥಿ ಯುವಜನರು ಈ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರುವ ಕೊಳೆತ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಿ ಹೊಸ ಸಮಾಜದ ನಿರ್ಮಾಣಕ್ಕೆ ಮುಂಬರಬೇಕು ಅಂತ ಕರೆ ನೀಡಿದರು. ನಮ್ಮದು ಒಂದು ದೊಡ್ಡ ವಿಶ್ವದಲ್ಲೇ ದೊಡ್ಡ ಪ್ರಜಾತಂತ್ರ
ಅಂತ ಹೇಳ್ಕೊತೀವಿ ಬಹಳ ಹೆಮ್ಮೆಯಿಂದ. ಅದರ ಒಂದು ಮುಕುಟಪ್ರಾಯವಾದಂತಹ ಸಂಸತ್ತು, ಅದರ ಸದಸ್ಯರು ನಮ್ಮನ್ನೆಲ್ಲ ಪ್ರತಿನಿಧಿಸುವಂಥವರು, ಅಂಥ ಒಬ್ಬ ಸಂಸದರು ಇಂಥ ಒಂದು ದೌರ್ಜನ್ಯನ ನಡೆಸಿದ್ದಾರೆ ಅಂತ ತಿಳಿದು ಬಂದಾಗ ಎಂಥ ಆಘಾತ ಆಗತ್ತೆ ಅಂತನ ಊಹಿಸ್ಕೊಳ್ಳೋದು ಕಷ್ಟ. ನಮ್ಮ ಒಂದು ಈ ಹಗರಣದ ಏನೇನು ನಡೀತಾ ಇದೆ ಅದರಲ್ಲಿ ನಾನು ಅಂದ್ಕೊಂಡಿದ್ದು ನಾಲ್ಕು ರೀತಿಯಾದ ಅಪರಾಧಗಳು, ಪಾತಕಗಳು ನಡೆದಿವೆ ಅಂತ ನಾನು ಹೇಳ್ತೀನಿ. ಆಗಲೇ ಹಿಂದೆ ಮಾತನಾಡಿದಂಥ ಸರ್ ಅಥವಾ ನಮ್ಮ ರಾಜ್ಯ ಕಾರ್ಯದರ್ಶಿಯಾದ ಶೋಭಾ ಅವರು ಹೇಳಿದ್ದಾರೆ, ಒಂದು ಈತ ನಡೆಸಿದಂಥ ಲೈಂಗಿಕ ಹಗರಣ, ಲೈಂಗಿಕ ದುಷ್ಕೃತ್ಯಗಳು, ಜೊತೆಗೆ ವಿಕೃತಕಾಮಿ ಅಂತಲೇ ಕರಿಬೇಕು ಅನ್ಸುತ್ತೆ ನನಗೆ, ಇಂಥದ್ದನ್ನು ರೆಕಾರ್ಡ್ ಮಾಡಿಕೊಂಡಿದ್ದು. ಇದನ್ನು ರಾಜಕೀಯ ಉದ್ದೇಶ ಇಟ್ಕೊಂಡು ಇದನ್ನು ಪೆನ್ ಡ್ರೈವ್ಗಳ ಬಗ್ಗೆ ತಿಳುವಳಿಕೆ ಬಂದಾಗ ಯಾರಿಗೆ ಅದು ಗೊತ್ತಾಯಿತೋ ಅವರು ಕಾನೂನಿನ ಮೊರೆ ಹೋಗಬೇಕಾಗಿತ್ತು. ಅದನ್ನು ಕಾನೂನಿಗೆ ಒಪ್ಪಿಸಿ ಇದ್ರ ಬಗ್ಗೆ ನೀವು ತೀರ್ಮಾನ ಕೊಡಬೇಕು, ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಮಾಡಬೇಕಾಗಿತ್ತು. ಅದ್ರ ಬದಲಿಗೆ ರಾಜಕೀಯ ಕಾರಣದಿಂದ ಇದನ್ನು ಬಯಲುಗೊಳಿಸಿ ಆ ಹೆಣ್ಮಕ್ಕಳು, ಮೊದಲೇ ಬಹಳ ಕಷ್ಟದಲ್ಲಿರುವಂಥ ಹೆಣ್ಮಕ್ಕಳು ಇನ್ನೂ ಸಂಕಷ್ಟಕ್ಕೆ ದೂಡಿರುವಂಥದ್ದು ಸರ್ ಆಗಲೇ ಹೇಳಿದರು ಎಂಥೆಂಥ ಪರಿಣಾಮಗಳು ಆಗತ್ತೆ ಅವ್ರ ಮೇಲೆ, ಅವರ ಕುಟುಂಬದವ್ರ ಮೇಲೆ ಅಂತ. ಮಾನಸಿಕವಾಗಿ ಆ ಹೆಣ್ಮಕ್ಕಳು ಎಂಥ ಒಂದು ಕ್ಷೋಭೆಗೆ ಒಳಗಾಗಿರ್ಬೋದು ಅಂತ ಯೋಚಿಸೋದು ಬಹಳ ಕಷ್ಟ ಆಗತ್ತೆ. ನಮ್ಮ ಈ ಸಮಾಜದಲ್ಲಿ ನಾವು ಇದನ್ನು ಪುರುಷ ಪ್ರಧಾನ ಸಮಾಜ ಅಂತ ಕರಿತೀವಿ. ಈ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ಒಂದು ರೀತಿಯಾದ ಒಂದು ಕೋಟೆನ ನಿಲ್ಲಿಸಿದ್ದಾರೆ ಅವ್ರ ಸುತ್ತಮುತ್ತ. ಅವಳು ಹೀಗೇ ಇರಬೇಕು, ಅವಳು ಹೀಗೇ ನಡ್ಕೋಬೇಕು ಅಂದರೆ ಅವಳಿಗೆ ಅವಳ ಶೀಲ ಅನ್ನೋದು ಒಂದು ಎಲ್ಲ ರೀತಿಯಿಂದ ಕಾಪಾಡ್ಕೊಳ್ಬೇಕಾದಂಥದ್ದು. ಅದಕ್ಕೇನಾದರೂ ಧಕ್ಕೆ ಆದರೆ ಅದು ಅವಳ ಸ್ವಂತ ಇಚ್ಛೆಯಿಂದ ಅಲ್ಲದೆ ಹೋದರೂ ಅವಳೇ ವಿಕ್ಟಿಮ್ ಆಗೋಗ್ತಾಳೆ. ನಾವು ನೋಡ್ತಾ ಇರೋದು ಇವನ್ನ ಸುಮಾರು ವರ್ಷಗಳ ಹಿಂದೆ ನಡೆದಂಥ ನಿರ್ಭಯಾ ಕೇಸಿಂದನೂ ನೋಡ್ತಾ ಇದ್ದೀವಿ. ಯಾರು ಬಲಿಪಶುನ ಅವಳೇ ಬಲಿಪಶು ಮಾಡುವಂಥದ್ದು. ಎಲ್ಲೋ ಒಂದು ಕಡೆ ಒಂದು ಚರ್ಚೆಯಲ್ಲಿ ಬಂತು, ಈ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದಾಗಲೂ ಅವಳ ಮೇಲೆ ಅವಳನ್ನ ಕೇಳೋಂಥ ಪ್ರಶ್ನೆಗಳು ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಸೆಕೆಂಡ್ ರೇಪ್ ಅಂತ. ಹಾಗೆ ನಡೆದು ಹೋಗ್ಬಿಡ್ಬೇಕು, ಹೇಗೆ ನಡೀತು, ಯಾವ ಥರ ನಡೀತು, ಯಾವ ಥರ ಇತ್ತು ಅನ್ನೋ ಪ್ರಶ್ನೆಗಳನ್ನ ಅವಳನ್ನ ಕೇಳಿ ಅವಳು ಕಂಗಾಲಾಗೋ ಥರ, ಅವಳು ಉತ್ತರನೇ ಬರದೇ ಇರೋ ಥರ ಅಂಥ ಒಂದು ಪರಿಸ್ಥಿತಿಗೆ ಅವಳನ್ನ ದೂಡಿ ನೋಡಿ ಅವಳೇನು ಉತ್ತರನೇ ಹೇಳಿಲ್ಲ, ಈ ಥರ ನಡೀಲೇ ಇಲ್ಲ ಅಂತ ಪ್ರಕರಣನ ಮುಚ್ಚಾಕುವಂಥದ್ದು. ಅಥವಾ ಅವಳು ಅರ್ಧ ರಾತ್ರಿಯಲ್ಲಿ ಯಾಕೆ ಆ ಹೆಣ್ಮಗಳು ಹೋಗ್ಬೇಕಾಗಿತ್ತು, ಅಥವಾ ಅವ್ನು ಕರೆದ್ರೆ ಅವ್ನ ಕೋಣೆಗೆ ಯಾಕೆ ಹೋಗ್ಬೇಕಾಗಿತ್ತು, ಅವಳು ಇಂಥ ಒಂದು ಬಟ್ಟೆ ಯಾಕೆ ಹಾಕೋಬೇಕಾಗಿತ್ತು, ಈ ರೀತಿಯಾದ. ಅಥವಾ ನಿರ್ಭಯ ಕೇಸಲ್ಲಿ ಬಂತಲ್ಲ, ಈ ಥರ ಅವಳು ನಡೀತಾ ಇರಬೇಕಾದ್ರೆ ಅವಳು ಕಾಲಿಗೆ ಬಿದ್ದು ಅವಳು ಅಣ್ಣ ನನ್ನನ್ನು ಬಿಡು ಅಂತ ಕೇಳಬೇಕಾಗಿತ್ತು, ಅಥವಾ ಸರಸ್ವತಿ ಮಂತ್ರ ಜಪಿಸಬೇಕಾಗಿತ್ತು, ಈ ಥರ ಏನೇನೋ ಒಂದು ಅವೈಜ್ಞಾನಿಕವಾದ ಕೆಲವೊಂದು ವಿಷಯಗಳನ್ನ ಹೇಳಿ ಕೊನೆಗೆ ಆ ವಿಕ್ಟಿಮೇ ಅವಳು ಇನ್ನೊಂದು ವಿಕ್ಟಿಮು ಮತ್ತೆ ಅವಳದೇ ತಪ್ಪು ಅನ್ನೋ ಥರದಲ್ಲಿ ಮಾಡೋ ಅಂಥ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ತಮ್ಮ ಮೇಲೆ ಆಗ್ತಾ ಇರೋ ಈ ಒಂದು ಘಟನೆಗಳನ್ನ ಹೇಗೆ ಹೇಳ್ತಾರೆ, ಮತ್ತೆ ಮತ್ತೆ ಅವಳ ಮೇಲೆ ಬ್ಲ್ಯಾಕ್ ಮೇಲ್ ಆದಾಗ ಹೆದರ್ಕೋತಾರೆ, ಅಂದ್ರೆ ಅವರು ಹೊರಗಡೆ ಬರಲ್ಲ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅಧ್ಯಕ್ಷೆ MN ಮಂಜುಳ ಅವರು ಮಾತನಾಡಿ, ಹಾಸನದ ಈ ಘಟನೆ ಇಡೀ ಮನುಕುಲಕ್ಕೆ ಆದ ಅವಮಾನ. ಇಲ್ಲಿ ವಿಕೃತ ಮನಸ್ಸು ಮಾತ್ರವಲ್ಲದೆ ಅಧಿಕಾರದ ದರ್ಪ, ರಾಜಕೀಯ ಬೆಂಬಲ ಈ ದುಷ್ಕೃತ್ಯಕ್ಕೆ ಕಾರಣವಾಗಿದೆ. ಹೆಣ್ಣು ಮಕ್ಕಳನ್ನ ಹಲವು ರೀತಿಯ ಬೆದರಿಕೆಗಳನ್ನೊಡ್ಡಿ ಈ ಕೃತ್ಯವನ್ನು ಎಸಗಿದ್ದಾನೆ. ಕಾನೂನಿನಲ್ಲಿರುವ ಲೋಪದೋಷಗಳು ಅಪರಾಧಿಗೆ ಶಿಕ್ಷೆಯಾಗುವ ದಿಕ್ಕಿನಲ್ಲಿ ಅಡ್ಡಿಯಾಗುತ್ತಿದೆ ಅಂತ ಹೇಳಿದರು. ಕೇವಲ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವೇ ದಿಗ್ಭ್ರಮೆಗೊಂಡಂತಹ ಘಟನೆ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ. ಖಂಡಿತ ಈ ಒಂದು ಲೈಂಗಿಕ ಹಗರಣ ಮತ್ತು ಇದರ ಹಂತ ಹಂತವಾದಂತಹ ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಹೋರಾಟಗಳನ್ನ ಮಾಡಿಕೊಂಡು ಇಲ್ಲಿ ಬಂದು ಸೇರಿದ್ದೀರಾ. ಇಡೀ ಒಂದು ನಾಗರಿಕತೆ ಅಥವಾ ಮನುಷ್ಯ ಮನುಕುಲ ತಲೆ ತಗ್ಸುವಂತಹ ಈ ಘಟನೆ ಇವತ್ತು ಅನೇಕ ಪ್ರಶ್ನೆಗಳನ್ನ ಎತ್ತಿದೆ. ಪ್ರಜ್ವಲ್ ರೇವಣ್ಣ ಅವರು ಇಂಥ ಒಂದು ವಿಕೃತ ಮನಸ್ಸಿಗೆ ಬಲಿಯಾಗಿ ಇರೋದು, ಅದ್ರ ಜೊತೆಗೆ ಕೇವಲ ವಿಕೃತ ಮನಸ್ಸಲ್ಲ ಇದು, ಅದ್ರ ಜೊತೆಗೆ ಅವರಿಗೆ ಅಧಿಕಾರದ ದರ್ಪ ಇತ್ತು, ಅದ್ರ ಜೊತೆಗೆ ಅವರಿಗೆ ರಾಜಕೀಯದ ಒಂದು ರಾಜಕೀಯ ಶಕ್ತಿಯ ಒಂದು ಬೆಂಬಲ ಇತ್ತು. ಅದೇ ರೀತಿ ಹಾಸನ ಮುಖ್ಯವಾಗಿ ಹೊಳೆ ನರಸೀಪುರದ ಒಂದು ರೀತಿಯ ಭದ್ರಕೋಟೆ ಮಾಡಿಕೊಂಡು ಅಲ್ಲಿ ಒಂದು ರೀತಿಯ ಹಣ ಬಲ ಅಥವಾ ಹಲವಾರು ರೀತಿಯ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿರುವಂತಹ ಒಂದು
ಪರಿಸ್ಥಿತಿಯಲ್ಲಿ ಬೆಳೆದಂಥ ಮನುಷ್ಯ. ಅದೇ ರೀತಿ 2019 ಆತ ಸಂಸದ ಆಗ್ತಾನೆ. ಇದೆಲ್ಲವೂ ಸೇರಿ ಈ ಹಣಬಲ ಅಥವಾ ಕೌಟುಂಬಿಕ ಬೆಂಬಲ ಪ್ರತಿಯೊಂದು ಸೇರಿಕೊಂಡು ಅವನ ವಿಕೃತ ಮನಸ್ಸು ಏನೆಲ್ಲ ದುಷ್ಕೃತ್ಯವನ್ನು ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇವತ್ತು ನಮ್ಮ ಮುಂದೆ ನಿಂತಿದೆ. ಇದು ಇಡೀ ಪ್ರಪಂಚದಲ್ಲೇ ದೊಡ್ಡ ಹಗರಣ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅಂದರೆ ಇದರಲ್ಲಿ ಅಂತಿಮವಾಗಿ ಬಲಿಯಾಗಿರುವಂಥವ್ರು ಯಾರು? ಹೆಣ್ಮಕ್ಕಳು. 100 ಹೆಣ್ಮಕ್ಕಳು ಇವತ್ತಿನ ದಿವಸ ಇದಕ್ಕೆ ಬಲಿಯಾಗಿ, ಈ ಬಲಿಯಾದವರಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ. ಅಂದರೆ ಒಂದು 18 ಹುಡುಗಿಯಿಂದ ಹಿಡಿದು 68 ಹೆಣ್ಮಗಳು ಇದಕ್ಕೆ ಬಲಿಯಾಗಿರೋದು ಕೇಳಿ ಬಂದಿದೆ. ಆಕೆ ಉದ್ಯೋಗಸ್ಥ ಹೆಣ್ಮಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರಬಹುದು ಅಥವಾ ಮನೆಯಲ್ಲಿ ತನ್ನ ಮನೆಯಲ್ಲೇ ಕೆಲಸ ಮಾಡುವಂತಹ ಮನೆಗೆಲಸದ ಹೆಣ್ಮಗಳು ಅಥವಾ ತನ್ನ ಪಕ್ಷದ ಕಾರ್ಯಕರ್ತೆಯರು, ಈ ರೀತಿ ವಿಧವಿಧವಾದ ರೀತಿಯಲ್ಲಿ ಅವನು ಈ ಹೆಣ್ಮಕ್ಕಳನ್ನ ಬಲಿ ಮಾಡ್ಕೊಳ್ತಾ ಇದ್ದಾನೆ. ಸೊ ಈ ಘಟನೆ ಇವತ್ತು ಹೊರಗಡೆ ಬಂದು ನಾವೆಲ್ಲರೂ ಪ್ರಶ್ನೆ ಮಾಡುವಂತಹ, ನಾವೆಲ್ಲರೂ ಸಹ ಪಣ ತೊಟ್ಟು ಇಂಥ ಒಂದು ಘಟನೆಯನ್ನು ಫೈಟ್ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ 3,000 ಹೆಚ್ಚು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಇದೆ, 106 ಹೆಣ್ಮಕ್ಕಳು ಇದರಲ್ಲಿ ಕಂಡು ಬಂದಿದ್ದಾರೆ ಅಂತ ಹೇಳಿ ನಾವು ಕೇಳಿದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಮನುಷ್ಯ ಮುಳುಗಿದ್ದಾನೆ, ತನ್ನ ವಿಕೃತ ಮನಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ ಮತ್ತು ತಾನೇ ಖುದ್ದಾಗಿ ಅದನ್ನು ವಿಡಿಯೋ ಮಾಡಿಕೊಂಡಿದ್ದಾನೆ. ಇದು ನಮ್ಮ ಮುಂದೆ ಇರುವಂಥ ಪ್ರಕರಣ. ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ತನ್ನದೇ ಆದ ಮೋಡಸ್ ಆಪರೆಂಡಿ ಮಾಡಿಕೊಂಡಿದ್ದ ಆತ. 4 ಬಗೆಯಲ್ಲಿ ಹೆಣ್ಮಕ್ಕಳನ್ನ ಒಂದು ಟ್ರ್ಯಾಪ್ ಮಾಡ್ತಾ ಇದ್ದ ಆತ. ಹೇಗೆ ಇದು ಇಷ್ಟಿಷ್ಟೊಂದು ಜನ ಹೆಣ್ಮಕ್ಕಳು ಹೆಂಗೆ ಬಲಿಯಾಗೋದಕ್ಕೆ ಸಾಧ್ಯ ಅಂತ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತು. ತನ್ನ ಸುತ್ತಮುತ್ತಲೂ ಇರುವಂಥ ಸುಪರ್ದಿಯಲ್ಲಿ ಅಥವಾ ತನ್ನ ಕಂಟ್ರೋಲಲ್ಲಿ ಸದಾ ಸಿಗುವಂಥ ಹೆಣ್ಮಕ್ಕಳು, ಮನೆಗೆ ಕೆಲಸ ಮಾಡೋಕ್ಕೆ ಬಂದಿರ್ಬೋದು, ತೋಟ ಮಾಲಿ ಕೆಲಸ ಮಾಡೋಕ್ಕೆ ಬಂದಿರುವಂಥ ಹೆಣ್ಮಕ್ಕಳಾಗಿರ್ಬೋದು ಅಥವಾ ನೆಂಟರಿಷ್ಟರು ಅವ್ರ ಮನೆಗೆ ಬಂದು ಹೋಗುವಂಥ ಹೆಣ್ಮಕ್ಕಳಾಗಿರ್ಬೋದು, ಇವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ. 2ನೇ ಟಾರ್ಗೆಟು ಎಂಥ ಹೆಣ್ಮಕ್ಕಳು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕೆಲಸದ ಸಲುವಾಗಿ ಅವರು ಒಂದು ಟ್ರಾನ್ಸ್ಫರ್ ಅಂತನೋ ಅಥವಾ ಮತ್ತೊಂದು ಒಂದು ಆಫ್ ಒಂದು ಫೇವರ್ ಕೇಳೋಕ್ಕೆ ಅಂತ ಹೋದಾಗ ಅಂಥವ್ರಿಗೆ ನಾನು ಮಾಡ್ತೀನಿ, ಸೈನ್ ಹಾಕ್ತೀನಿ ಅಂತ ಹೇಳಿ ಪದೇ ಪದೇ ಬರೋಂಗೆ ಮಾಡಿ, ಅಥವಾ ಯಾವುದಾದ್ರು ಒಂದು ಕೇಸು ಒಂದು ಪೊಲೀಸ್ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಮಗಳಿಗೆ ಆಕೆ ಕೆಲಸ ಸುತ್ತುವರೆದಂಗೆನೆ ಅವಳನ್ನು ತನ್ನ ಆಫೀಸ್ಗೆ ಕರೆಸ್ಕೊಂಡು ಈ ರೀತಿಯ ಅಂದರೆ ಕಂಟಿನ್ಯೂಸ್ ಆಗಿ ಆಕೆ ನಾ ಮಾತಾಡಿಸೋವಂತಹ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿ ಆ ಹೆಣ್ಮಕ್ಕಳನ್ನ ಶೋಷಣೆ ಮಾಡುವಂಥ ಪ್ರಯತ್ನ, ಅಂದರೆ ಒಂದು ಫೇವರ್ ಮಾಡುವಂಥದ್ದು ಆ ಹೆಸರಲ್ಲಿ ಅವ್ರನ್ನ ತನ್ನ ಟ್ರ್ಯಾಪ್ಗೆ ಹಾಕ್ತಾ ಇದ್ದ. ಇನ್ನು 3ನೇ ಬಗ್ಗೆ ಏನು ಅಂತ ಹೇಳಿದ್ರೆ, ಇದು ವಿಶ್ಲೇಷಕರು ಹೇಳ್ತಾ ಇರೋಂಥ ವಿಷಯನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು 3ನೇ ಬಗ್ಗೆ ಯಾವ ರೀತಿ ಟ್ರ್ಯಾಪ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಈಗ ಅನೇಕ ನಮ್ಮ ಒಂದು ದೇಶದಲ್ಲಿ ಭ್ರಷ್ಟಾಚಾರ ಏನು ಹೊಸದಲ್ಲ, ಭ್ರಷ್ಟಾಚಾರ ಯಾವ ರೀತಿ ಎಲ್ಲ ಕ್ಷೇತ್ರವನ್ನು ಆವರಿಸ್ಕೊಂಡ್ಬಿಟ್ಟಿದೆ ನಿಮಗೆ ಗೊತ್ತೇ ಇದೆ. ಅದರ ವಿರುದ್ಧ ಹೋರಾಟ ನಡೀತಾ ಇದ್ರೂ ಸಹ ಇವತ್ತು ಇನ್ನೂ ನಾವು ಮುಕ್ತರಾಗಿಲ್ಲ. ಆ ಭ್ರಷ್ಟಾಚಾರದಲ್ಲಿ ಮುಳುಗದಂತಹ ಅನೇಕ ಆಫೀಸರ್ಸು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂಥ ಆಫೀಸರ್ಸು ಅಂಥವ್ರನ್ನ ಪಟ್ಟಿ ಮಾಡಿಕೊಂಡು ಈತ ಸಂಸದ ಮತ್ತು ಇಡೀ ಕುಟುಂಬನೇ ವರ್ಷಾನುಗಟ್ಟಲೆ 50 ಹೆಚ್ಚು ಕಂಟ್ರೋಲ್ ಮಾಡ್ತಾ ಇರುವಂತಹ ಒಂದು ತಮ್ಮದೇ ಆದ ಸಾಮ್ರಾಜ್ಯ ಬೆಳೆಸ್ಕೊಂಡಿರುವಂಥ ಜಾಗ. ಸೊ ಇಲ್ಲಿ ಅಂಥವ್ರ ಮೇಲೆ ಕೇಸ್ ಹಾಕೋದು, ಯಾರು ಬೇರೆ ಬೇರೆ ರೀತಿಯಲ್ಲಿ ಒಂದು ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದಾರೆ ಅಂಥವ್ರ ಮೇಲೆ ಕೇಸ್ ಹಾಕಂಗೆ ಮಾಡಿ ಮತ್ತು ಅವ್ರಿಗೆ ಬ್ಲ್ಯಾಕ್ಮೇಲ್ ಮಾಡೋ ರೀತಿಯಲ್ಲಿ ಅವರ ಮನೆಯಲ್ಲಿರುವಂಥ ಹೆಣ್ಮಕ್ಕಳನ್ನ ಮೇನ್ಲಿ ವೈಫ್ಸ್ನ ಅವನು ಟಾರ್ಗೆಟ್ ಮಾಡ್ತಾ ಇದ್ದ. ಇದು 3ನೇ ಬಗ್ಗೆ. 4ನೇ ಬಗ್ಗೆ ಅವನು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮೋಡಸ್ ಆಪರೆಂಡಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, 4ನೇ ಇದು ತನ್ನ ಪಕ್ಷದ ಕಾರ್ಯಕರ್ತೆಯರು ಬೇರೆ ಬೇರೆ ಸಂದರ್ಭದಲ್ಲಿ ಆತನನ್ನು ಭೇಟಿ ಮಾಡೋಕ್ಕೆ ಅಂತ ಹೋದಾಗ ಒಂದು ಸಾಮಾಜಿಕ ಕೆಲಸ ಮಾಡಿಕೊಡಿ ಅಥವಾ ಒಂದು ಹಾಸ್ಟೆಲ್ಗಳು ತೆಗೆಸೋದಕ್ಕೆ ಒಂದು ಸ್ಕೀಮ್ಗೆ ಸೈನ್ ಮಾಡಿಕೊಡಿ, ಈ ಥರ ಬೇರೆ ಬೇರೆ ಸಂದರ್ಭ ಕಾರ್ಯಕರ್ತೆಯರು ಮೀಟ್ ಮಾಡಿದಾಗ ಅಂಥವ್ರನ್ನ ಸಹ ಟಾರ್ಗೆಟ್ ಮಾಡ್ತಾ ಇದ್ದ. ಈ ರೀತಿಯಲ್ಲಿ 106 ಹೆಣ್ಮಕ್ಕಳನ್ನ ಅವನು ಬಲಿ ಮಾಡಿಕೊಂಡಿದ್ದಾನೆ. ಇದು
ಆಗಲೇ ಎಲ್ಲರೂ ಹೇಳಿದ್ದಾರೆ, ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ, ಇದು ಕೇವಲ ವಿಕೃತ ಮನಸ್ಸು ಅಷ್ಟೇ ಅಲ್ಲ, ಅವನಿಗೆ ಸಿಕ್ಕಿದಂತಹ ಬೆಂಬಲ ಅಂಥದ್ದು, ಅವನು ಮಾಡ್ತಾ ಇರೋವಂಥ ಕೆಲಸ ಅನ್ಚೆಕ್ಡ್ ಆಗಿ ಅನ್ಕಂಟ್ರೋಲ್ಡ್ ಆಗಿ ನಡ್ಕೊಂಡು ಹೋಗ್ಬಿಟ್ಟಿದೆ. ಇದರ ಹಿಂದೆ ಆ ಮಾನಸಿಕ ಪರಿಸ್ಥಿತಿ, ಅದು ವಿಕೃತ ಮನಸ್ಸಿನ ದುಸ್ಥಿತಿಗೆ ಹೋಗಿರುವಂಥದ್ದು, ಇದು ಇಷ್ಟು ಕೆಟ್ಟ ಒಂದು ಹಂತಕ್ಕೆ ತಂದೊಡ್ಡಿದೆ. ಪ್ರಜ್ವಲ್ ರೇವಣ್ಣ ಅಂಥವರು ಸಾಕಷ್ಟು ಜನ ನಾವು ಈ ಸಮಾಜದಲ್ಲಿ ನೋಡಿದ್ದೀವಿ. ಈಗ ಎಷ್ಟೋ ಎಕ್ಸಾಂಪಲ್ಸ್ನ ನಮ್ಮ ದೇಶ ಕಂಡಿರುವಂಥ ಎಕ್ಸಾಂಪಲ್ಸ್ನ ನೆನಪು ಮಾಡಿಕೊಂಡ್ರೆ ನಮ್ಮ ಮುಂದೆ ಹಲವಾರು ಜನ ಬಂದು ಹೋಗ್ತಾರೆ. ಅಸಾರಾಮ್ ಬಾಪು ಕೇಸ್ ನೀವು ಕೇಳಿರ್ಬೋದು, ರಾಮ್ ರಹೀಂ ಕೇಸ್ ನೀವು ಕೇಳಿರಬಹುದು, ಅಥವಾ ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ನಡೆದಂತಹ ಘಟನೆ ಕೇಳಿರಬಹುದು, ಈ ಥರ ಅನೇಕ ಮಠಾಧೀಶರಾಗಿರಬಹುದು ಅಥವಾ ಬೇರೆ ಬೇರೆ ಹಂತದಲ್ಲಿ ಪ್ರಭಾವಿತ ಆಗಿರೋವಂಥ ಮನುಷ್ಯರು ತಮ್ಮ ಕೆಳಗಡೆ ಕೆಲಸ ಮಾಡೋವಂಥವ್ರನ್ನ ಯಾವ ರೀತಿ ಶೋಷಣೆ ಮಾಡ್ತಾರೆ, ಅದರಲ್ಲೂ ಹೆಣ್ಮಕ್ಳನ್ನ ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂತ ಹೇಳಿ ಅನೇಕ ಉದಾಹರಣೆಗಳು ಈ ದೇಶ ಕಂಡಿದೆ. ಆದರೆ ಪ್ರಭಾವಿತರಾಗಿರುವಂತಹ ಹೆಚ್ಚಾಗಿ ರಾಜಕೀಯವಾಗಿ ಪ್ರಭಾವವನ್ನು ಪಡ್ಕೊಂಡಂತಹ ಎಲ್ಲ ದುಷ್ಕೃತ್ಯಗಳಲ್ಲಿ ಭಾಗಿಯಾದಂತಹ ರಾಜಕಾರಣಿಗಳನ್ನ ಸದೆ ಬಡಿಯುವಂತಹ ಕಾನೂನು ನಮ್ದು ಇನ್ನೂ ನಮ್ಮ ಕಾನೂನು ಅಂತ ಹಂತಕ್ಕೆ ಅಂತ ಮಟ್ಟಕ್ಕೆ ಏರ್ಬೇಕಾಗಿದೆ ಸ್ನೇಹಿತರೆ. ಈ ಸಮಾವೇಶದ ಅಧ್ಯಕ್ಷತೆಯನ್ನ ರಾಜ್ಯ ಕಾರ್ಯದರ್ಶಿಗಳಾದ ಶೋಭಾ ವಹಿಸಿದ್ರು. ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಪ್ರತಿನಿಧಿಗಳಿದ್ರು. ಬೆಂಗಳೂರು ನಗರದ ವಿವಿಧ ಬಡಾವಣೆ ಕಚೇರಿ ಹಾಗೂ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.